ಆಗಸ್ಟ್ 13ರಿಂದ 15ನೇ ತಾರೀಕಿನ ಸಂಜೆ 6 ಗಂಟೆಯವರೆಗೂ ನಮ್ಮ ದೇಶದ ರಾಷ್ಟ್ರಧ್ವಜವನ್ನ ಪ್ರತಿ ಕಚೇರಿ ಹಾಗೂ ಪ್ರತಿ ಮನೆಗಳಲ್ಲಿ ಕಡ್ಡಾಯವಾಗಿ ಹಾರಿಸಬೇಕು ಎಂದು ತಾಲೂಕು ದಂಡಾಧಿಕಾರಿ ಕೆಕೆ ಕೃಷ್ಣಮೂರ್ತಿ ತಿಳಿಸಿದರು. ಹೊಳೆ ನರಸೀಪುರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಮನೆಗಳಲ್ಲಿ ಧ್ವಜವನ್ನು ಹಾರಿಸುವಾಗ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ರಾಷ್ಟ್ರಗೀತೆಯನ್ನ ಹಾಡುವುದರ ಮೂಲಕ ಹರಿಸಬೇಕು. ತಾಲೂಕು ಆಡಳಿತಕ್ಕೆ ಜಿಲ್ಲಾಡಳಿತದ ವತಿಯಿಂದ 10,000 ರಾಷ್ಟ್ರಧ್ವಜಗಳನ್ನು ನೀಡುತ್ತಿದ್ದು ಕಚೇರಿಗಳ ಪ್ರಮುಖರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪ್ರತಿ ಧ್ವಜಕ್ಕೆ 22 ರೂ ಪಾವತಿಸಿ ಪಡೆದುಕೊಳ್ಳಬೇಕು ಎಂದು ಸಭೆಯಲ್ಲಿ ತಿಳಿಸಿದರು. ರಾಷ್ಟ್ರಧ್ವಜ ಶ್ರೇಷ್ಠವಾಗಿದ್ದು ಅದಕ್ಕಿಂತ ಮೇಲೆ ಯಾವ ಧ್ವಜವನ್ನು ಹರಿಸಬಾರದು ಎಂದು ಹೇಳಿದರು. ಯಾವುದೇ ವಾಹನಗಳಲ್ಲಿ ಧ್ವಜವನ್ನು ಹಾರಿಸದಂತೆ ಎಚ್ಚರ ವಹಿಸಬೇಕು. ಧ್ವಜವನ್ನು ಹಾರಿಸುವಾಗ ನೆಲಕ್ಕೆ ತಾಕದಂತೆ ನೋಡಿಕೊಳ್ಳಬೇಕು. ಯಾವುದೇ ಮಳೆ ಗಾಳಿ ವಿಕೋಪದಂತಹ ಸಂದರ್ಭ ಎದುರಾದರೂ ಸಹ ನಿಗದಿಪಡಿಸಿದ ದಿನಾಂಕದವರೆಗೆ ಧ್ವಜವನ್ನು ಕೆಳಗೆ ಇಳಿಸಬಾರದು. ವಿರೂಪಗೊಂಡ ಧ್ವಜವನ್ನು ಯಾವುದೇ ಸಂದರ್ಭದಲ್ಲಿಯೂ ಹಾರಿಸಬಾರದು. ಧ್ವಜವನ್ನು ಮನೆಗಳಲ್ಲಿ ಹಾರಿಸುವಾಗ ಆಯಾ ಗ್ರಾಮ ಪಂಚಾಯಿತಿ ಪುರಸಭೆ ಸಿಬ್ಬಂದಿಯವರು ಧ್ವಜವನ್ನು ಹಾರಿಸುವ ಮತ್ತು ಇಳಿಸುವ ವಿಧಾನ ಕುರಿತು ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಪ್ರತಿ ಮನೆಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಧ್ವಜ ಹಾರಿಸುವ ದಿನದಿಂದ ಧ್ವಜವನ್ನು ಇಳಿಸುವವರೆಗೂ ಮುತುವರ್ಜಿಯನ್ನು ವಹಿಸಬೇಕು. ಸಂಘ ಸಂಸ್ಥೆಗಳು ಧ್ವಜವನ್ನು ಖರೀದಿಸಿ ಆ ಮೂಲಕ ರಾಷ್ಟ್ರಾಭಿಮಾನವನ್ನು ಮೆರೆಯಬೇಕು. ಈ ಸಮಯದಲ್ಲಿ ಏರುಪೇರಾದ ಸಂದರ್ಭ ಎದುರಾದರೆ ಅಂತಹವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವಿಡಿ ಶಾಂತಲಾ, ಕೃಷಿ ಇಲಾಖೆಯ ಸ್ವಪ್ನ, ಅಬಕಾರಿ ಇಲಾಖೆಯ ಮೋಹನ್ ಕುಮಾರ್, ಪಶುಸಂಗೋಪನಾ ಇಲಾಖೆಯ ತಿಪ್ಪೇಸ್ವಾಮಿ, ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪ್ರಶಾಂತ್, ನಿವೃತ್ತ ಸೈನಿಕರಾದ ಪ್ರಭಾಕರ್ ಮಂಜುನಾಥ್ ಸೇರಿದಂತೆ ಸಂಘ ಸಂಸ್ಥೆಗಳ ಪ್ರಮುಖರು ಹಾಜರಿದ್ದರು. ವರದಿ ಗಣೇಶ್, ಡಿಆರ್ ಹಾಸನ್, ಜೈ ಭೀಮ್ ನ್ಯೂಸ್.